ಎಲ್ಲರಿಗೂ ನಮಸ್ಕಾರ. ಭಾರತದ ಪ್ರತಿಯೊಬ್ಬ ನಾಗರಿಕ ಆತ್ಮಗೌರವ, ಘನತೆ ಹಾಗೂ ಸಂವಿಧಾನ ಬದ್ಧವಾಗಿ ಬದುಕಲು ಅವಕಾಶ ಕಲ್ಪಿಸಿದ್ದು ಈ ನಮ್ಮ ದೇಶದ ಸಂವಿಧಾನ. ಇದರ ಆಶಯಗಳನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸಂವಿಧಾನದ ಮೌಲ್ಯ ಮತ್ತು ಅರಿವು ಹೊಂದಿದಾಗ ಮಾತ್ರ ಈ ಕಾರ್ಯ ಮಾಡಲು ಸಾಧ್ಯ. ಸಣ್ಣ ಪುಟ್ಟ ವಿಚಾರಗಳನ್ನು, ಕಾರಣಗಳನ್ನು ನೆಪವಾಗಿಸಿಕೊಂಡು ಮತ್ತು ಸ್ವಾರ್ಥಕ್ಕಾಗಿ ಯಾರೂ ಕೂಡ ಯಾವತ್ತೂ ಕೂಡ ಸಮಾಜವನ್ನು ಛಿದ್ರ ಮಾಡಬಾರದು. ಆಡಳಿತಾರೂಢ ಪಕ್ಷ ದೇಶದ ಸಂವಿಧಾನವನ್ನೇ ಬದಲಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದರೆ ದೇಶದ ಸ್ಥಿರತೆ, ಭದ್ರತೆ, ಐಕ್ಯತೆಗೆ ಧಕ್ಕೆಯಾಗಿ ಅರಾಜಕತೆ ಉಂಟಾಗುವ ಅಪಾಯ ಇದೆ. ರಾಜ್ಯದಲ್ಲಿ ಪಂಚಭಾಗ್ಯಗಳನ್ನು ನೀಡಿ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಖಾಲಿಯಾಗಿದೆ ಎನ್ನುವಂತಹ ಕೇಂದ್ರ ಸರ್ಕಾರ ತಾನು ಚುನಾವಣೆ ಗೆಲ್ಲಲು ಗ್ಯಾರಂಟಿಗಳ ಮೊರೆ ಹೋಗಿದ್ದು ವಿಪರ್ಯಾಸ. ಬಡವರಿಗೆ ಅನ್ನವನ್ನು ನೀಡದೆ ದೇವರಿಗೆ ನೈವೇದ್ಯವನ್ನು ನೀಡಿ ಏನು ಫಲ? ಬಡವರಿಗೆ ಮನೆ ಕಟ್ಟಿಕೊಡದೆ ದೇವರಿಗೆ ಗುಡಿ ಕಟ್ಟಿಕೊಟ್ಟರೆ ಏನು ಫಲ? ಸಂವಿಧಾನ ಉಳಿಸಲು ಗ್ಯಾರಂಟಿ ಯೋಜನೆಗಳನ್ನು ಪ್ರೋತ್ಸಾಹಿಸಲು ನೀವೆಲ್ಲ ಬನ್ನಿ, ಭಾಗವಹಿಸಿ, ಪಾಲ್ಗೊಳ್ಳಿ. ಇದೇ ತಾರೀಕು 17/2/2024 ಶನಿವಾರ ಮಧ್ಯಾಹ್ನ 2:30 ಅಪರಾಹ್ನ ಸಹ್ಯಾದ್ರಿ ಗಾರ್ಡನ್ ಅಡ್ಯಾರ್, ಇಲ್ಲಿ ಬೃಹತ್ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಫಲಾನುಭವಿಗಳ ಸಮಾವೇಶ ನಡೆಯಲಿದೆ. ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಿ. ಮರೆಯದಿರಿ, ಮರೆತು ನಿರಾಶವಾಗದಿರಿ. INC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯಜಿ, DK ಶಿವಕುಮಾರ್ ಜಿ, ಸಲೀಂ ಅಹಮದ್ ಜಿ, ದಿನೇಶ್ ಗುಂಡೂರಾವ್ ಜಿ, ಅದೇ ರೀತಿಯಲ್ಲಿ ಸುರ್ಜೇವಾಲಾ ಸಾಬ್ ಇವರೆಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ನಾವೆಲ್ಲ ಹಬ್ಬವನ್ನಾಗಿ ಆಚರಿಸೋಣ. ಬನ್ನಿ, ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸೋಣ. ಜೈ ಹಿಂದ್.